हेलो। हेलो हेलो हाँ ತುಂಬನೆ ನಿಮ್ ವಿಡಿಯೋಸ್ ನೋಡ್ತಾ ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀರಿ ಯಾರು ನೀನ್ ಹೇಳು ಅದೇ ನಿಮ್ ಬಗ್ಗೆ ಏನೋ ಒಂದು ಕೇಳ್ಬೇಕಾಗಿತ್ತು ನಿಮ್ ಹತ್ರ ಕೇಳು ಕೇಳು ಅದೇ ಗುರುಗಳೇ ನಿಮ್ ಜೊತೆ ಮಾತಾಡಿ ಸಖತ್ ಖುಷಿ ಆಯ್ತಾಯ್ತು ನನಗೆ ಏನಂತ ಹೇಳೋದ್ ಗೊತ್ತಿಲ್ಲ ಹೇಳು ಹೇಳು ಇನ್ನ ನನ್ ಚಿಕ್ಕ ಹುಡುಗ ಹೇಳ್ಬೇಕಂದ್ರೆ ನೀನು ಯಶ್ ಅಭಿಮಾನಿ ಅಲ್ವಾ ಏ ಇಲ್ಲ 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 ಓ ದರ್ಶನ್ ಅಭಿಮಾನಿನಾ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ ಸುದೀಪ್ ಅಭಿಮಾನಿನಾ ಇಲ್ಲ 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 ಅದ್ರ ಬಗ್ಗೆ ಮಾತಾಡೋದು ಇಲ್ಲ ನಾನು ಅವ್ರು ಯಾರು ಅಭಿಮಾನಿನೂ ಅಲ್ಲ ನಿಮ್ಗೆ ಯಾವ ಇದು ಮಾಡಕ್ಕೂ ನಾನು ಬಂದಿಲ್ಲ ಏನೋ ಒಂದು ಕೇಳ್ಬೇಕಾಗಿತ್ತು ಕೇಳಿ 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 ನೀವು ಬೈದಿರೋದ್ರಲ್ಲೂ ಏನು ತಪ್ಪಿಲ್ಲ ಈ ಕಲಿಯುಗದಲ್ಲಿ ನಡೀತಾರ ಅಂತ ಇದು ಎಲ್ಲ ತಿದ್ದಕ್ ಹೋಗ್ತಾ ಇದೀರಾ ಅದು ಗೊತ್ತಾಯ್ತಾ ಇಲ್ಲ ಬೇರೆಯವ್ರಿಗೆ ಅಷ್ಟೇ ಹಲೋ ಏನಂದ್ರೆ ಗರುಡ ಪುರಾಣದಲ್ಲಿ ಒಂದ್ ಇದ್ ಬರ್ದೈತೆ ನಮ್ಮ ದೇಹಕ್ಕೆ ಏನ್ ಬೇಕೋ ಅದನ್ನ ಕೊಡ್ಲಿಲ್ಲ ಅಂದ್ರೆ ಅದು ಒಂದ್ ಪಾಪ ಅಂತ ಹೌದು ಗೊತ್ತಾ ಹಂಗಾರೆ ಈ ಕಲಿಯುಗದಲ್ಲಿ ಈ ಕೆಟ್ಟ ಜನಗಳು ಏನಿದ್ದಾರೆ ಕಾಮ ಕ್ರೋಧ ಅದು ಅದು ಇತ್ಯಾದಿ ಗೊತ್ತು ನಿಮ್ಗೂ ಏನೇನ್ ನಡೀತಾ ಇದೆ ಡೈಲಿ ಅಂತ ಅದಕ್ಕೆ ಕೊನೆ ಅನ್ನೋದು ಇಲ್ವಾ ಇಲ್ಲ ನೋಡ ನೀನ್ ಹೇಳೋದು ಏನ್ ಬೇಕೋ ಏನ್ ಬೇಕೋ ಅದು ನಡೆದ್ರೆ ಅದು ಮಿತ ಕಾಮ ಬೇಕಿದ್ದಕ್ಕಿಂತ ಜಾಸ್ತಿ ಬಯಸಿದ್ರೆ ಅದು ಅತಿಕಾಮ ಜಾಸ್ತಿ ಬಯಸಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸಿ ಮಿಕ್ಕಿರೋದನ್ನ ನಾಶ ಮಾಡಿದ್ರೆ ಅದು ವಿಕೃತ ಕಾಮ ಇವರು ನೀನ್ ಎಷ್ಟು ಬೇಕೋ ಊಟ ಬೇಕೋ ಅಷ್ಟು ತಿನ್ನೋದು ಏನ್ ತಟ್ಟೆಗೆ ಬಿದ್ರೆ ಅದು ತಿನ್ನೋದು ಇದು ಮಿತ ಕಾಮ ನೀನು ದೇವ್ರ ಮುಂದೆ ಮದ್ಯ ಮಾತಾಡ ದೇವ್ರ ಮುಂದೆ ಅಥವಾ ನಿನ್ನ ಧರ್ಮದ ಮುಂದೆ ಅಥವಾ ನಿಮ್ ತಂದೆ ತಾಯಿಗಳ ಮುಂದೆ ಅಥವಾ ಮರ ಗಿಡಗಳ ಮುಂದೆ ಪ್ರತಿಜ್ಞೆ ಮಾಡಿ ಮದುವೆ ಆದ್ರೆ ಆ ದಂಪತಿ ಆ ಹೆಣ್ಣು ಗಂಡಿನ ಜೊತೆ ಗಂಡು ಹೆಣ್ಣಿನ ಜೊತೆ ಸೇರಿದ್ರೆ ಅದು ಹಿತಕಾಮ ಮಿತಕಾಮ ಅದು ಬಿಟ್ಟು ಊರೆಲ್ಲ ಬೇಕು ಅನ್ಕೊಂಡ್ರೆ ಅದು ಅತಿಕಾಮ 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 ಊರೆಲ್ಲ ಬೇಕು ಅನ್ನಲ್ಲ ಬೇಡ ಅನ್ನೋರು ಬೇಕು ಅಂತ ಬಲವಂತ ಮಾಡಿದ್ರೆ ಅದು ವಿಕೃತ ಕಾಮ ಇದು ನೀನು ಬಯಸಿರೋದಕ್ಕೆ ಉತ್ತರ ಸಿಕ್ಕಿದೆ ಇಡು ಫೋನ್ ಇನ್ನ ಕೇಳ್ಬೇಕು ಗುರುಗಳೇ ಒಗ್ಗಲ್ಲೇ ಒಗ್ಗ